ಮೇಡಮ್, ಇಲ್ಲಿ ಶಿವಪ್ರಸಾದ್ ಅವ್ರ ಮನೇಲಿ ಬರುತ್ತಾ? ಶಿವಪ್ರಸಾದ್ ಅವ್ರ ಮನೆನಾ? ಅದಿರೋದು ಡಾಲರ್ಸ್ ಕಾಲೋನಿನಲ್ಲಿ. ಇದೇನ್ರಿ ಗಿರ್ಜಾ, ಮನೆ ಇಲ್ಲೇ ಇಟ್ಕೊಂಡು ಡಾಲರ್ಸ್ ಕಾಲೋನಿ ಅಂತ ಹೇಳ್ತಿದ್ದೀರಾ? ಅಯ್ಯೋ, ನಾನು ಹೇಳ್ತಿರೋದು ಈಗಿರೋ ಮನೆ ಅಲ್ಲ, ನಾವು ಫ್ಯೂಚರಲ್ಲಿ ಡಾಲರ್ಸ್ ಕಾಲೋನಿನಲ್ಲಿ ಕಟ್ಟಿಸ್ತೀವಲ್ಲ ಆ ಮನೆ. ಮೇಡಮ್, ಲೆಟ್ರ್ ಇವತ್ತು ಇಲ್ಲೇ ಕೊಡ್ಲಾ ಇಲ್ಲ ಡಾಲರ್ಸ್ ಕಾಲೋನಿನಲ್ಲಿ ಮನೆ ಕಟ್ತಿರ್ಲ ಅವ ಕೊಡ್ಲಾ? ಅಲ್ಲೇ ಕೊಟ್ಬಿಡಿ. ಆಶ್ಚರ್ಯ ಆಯ್ತಾ? ಆಗ್ಲೇಬೇಕು. ಆದ್ರೆ ಆಕ್ಚುಲ್ ಆಶ್ಚರ್ಯ ಇರೋದು ಇನ್ ಮುಂದಕ್ಕೆ. ಏನಂತೀಯ ರಾಮಯ್ಯ? ಸರ್, ನಾನು ಹೆಡ್ಡಾ ಸರ್, ನಿಮಗೆ ಬರೀ ದಾರಿ ತೋರಿಸ್ದೆ, ಆದ್ರೆ ನೀವು ಆ ದಾರಿನ ಹೆದ್ದಾರಿ ಮಾಡಿ ಟೋಲ್ ಕಟ್ಟಿ ಕಲೆಕ್ಷನ್ಗೂ ರೆಡಿ ಆಗ್ಬಿಟ್ಟಿದ್ದೀರಲ್ಲ ಸರ್. ಈ ಬೆರಳು ತೋರಿಸಿದ್ರೆ ಅಸ್ಥಾನುಂಗೋ ಸಂಘಕ್ಕೆ ಅಧ್ಯಕ್ಷರು ಸರ್ ನೀವು. ಸೂಪರ್ ಸರ್, ಸೂಪರ್. ಶಿವು ಸರ್, ಅದೇನ್ ಐಡಿಯಾ, ನಮಗೂ ಹೇಳ್ಕೊಡಿ. ಹೇಳಪ್ನೆ, ನನಗೂ ಹೇಳ್ಕೊಡಪ್ನೆ. ನೀನು ಅಪ್ನೇ ಉದ್ರಗಳಾಗ್ಬಿಟ್ರೆ ಹೆಂಗಪ್ನೆ? ನನಗೂ ಹೇಳ್ಕೊಡ ಪ್ಲೀಸ್. ಅಯ್ಯೋ, ಇದ್ರಲ್ಲಿ ಏನಿದೆ ಹೇಳ್ಕೊಡೋಣ, ಹೇಳ್ಕೊಡೋಣ. ನಾನೊಂಥರ ಲಿಫ್ಟ್ ಇದ್ದ ಹಾಗೆ ನನ್ನ ಜೊತೆ ಬಂದ್ರೆ ಎಲ್ಲಾರನ್ನು ಒಟ್ಟಿಗೆ ಮೇಲೆ ಕರ್ಕೊಂಡು ಹೋಗ್ತೀನಿ. ಶಿವ, ಈಗ ನಾವು ಏನ್ ಮಾಡ್ಬೇಕು ಅಂತ ಹೇಳ? ಲೆಟ್ ಮೀ ಕೀಪ್ ಟು ದ ಪಾಯಿಂಟ್. ಪ್ರಯಾಣಿಕರು ದಯವಿಟ್ಟು ಗಮನಿಸಿ, ಮಧ್ಯಮ ವರ್ಗದಿಂದ ಶ್ರೀಮಂತಿಕೆಯೆಡೆಗೆ ಹೊರಡುವ ರೈಲು ಗಾಡಿಯು ಪ್ಲಾಟ್ಫಾರ್ಮ್ ನಂಬರ್ 1 ಬಂದು ನಿಲ್ಲುತ್ತದೆ. ಬಾಗಿಲುಗಳು ಬಲಕ್ಕೆ ತೆರೆದುಕೊಳ್ಳುತ್ತದೆ. ಪ್ರಯಾಣಿಕರು ಬಲಗಾಲಿಟ್ಟು ಒಳಗೆ ಬನ್ನಿ. ಶಿವು, ನನ್ನ ಹತ್ರ ಇದಕ್ಕೆಲ್ಲ ಶಕ್ತಿನೂ ಇಲ್ಲ, ಆಸಕ್ತಿನೂ ಇಲ್ಲ. ಕ್ಷಮಿಸ್ಬಿಡಪ್ಪ. ಪರವಾಗಿಲ್ಲ ಸರ್, ನಿಮ್ಮ ಹಿತಾಸಕ್ತಿನೂ ನಾವು ಕಾಪಾಡ್ಕೊಳ್ತೀವಿ. ಬಂಧುಗಳೇ, ಆತ್ಮವಿಶ್ವಾಸ ಅನ್ನೋದು ಪ್ಲಾಸ್ಟಿಕ್ ತರ. ಅದನ್ನ ಯಾರೇ ಹೂತಾಕೋದಕ್ಕೆ ಪ್ರಯತ್ನ ಪಟ್ಟರು ಪ್ಲಾಸ್ಟಿಕ್ ತರ ಆತ್ಮವಿಶ್ವಾಸನೂ ಕರಗಬಾರದು. ಸೊ ನನ್ನ ಅಂಡರಲ್ಲಿ ಚೈನ್ ಲಿಂಕ್ ಬಿಸ್ನೆಸ್ಗೆ ನೀವು ಬನ್ನಿ, ನಿಮ್ಮವರನ್ನೂ ಕರೆತನ್ನಿ. ಚೈನ್ ಲಿಂಕ್? ಇದರಿಂದ ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂದ್ರೆ ನಿಮ್ಮನ್ನ ನಂಬಿ ನಾವೆಲ್ಲರೂ ಇನ್ವೆಸ್ಟ್ ಮಾಡ್ತೀವಿ. ನಾನು ಇನ್ವೆಸ್ಟ್ ಮಾಡ್ತೀನಿ. ಸರ್ ಹೊಡೆದ್ರಲ್ಲ ಸರ್ ಚಾನ್ಸು, ಇನ್ಮೇಲೆ ಲಾಭನೋ ಲಾಭ, ಲಾಭನೋ ಲಾಭ. ಮತ್ತೇನಾದ್ರೂ ಮಾಹಿತಿ ಬೇಕಿದ್ದಲ್ಲಿ ಶಿವಕೃಪಾನ ಸಂಪರ್ಕಿಸಬಹುದು. ನಮ್ಮ ಯಜಮಾನರು ಬಂದ್ಮೇಲೆ ಇನ್ನೂ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ? ಓಕೆ. ರೀ, ಎಷ್ಟು ನಿಮಿಷ ಕಾಲ ಮೀತಿದ್ದೀರಾ? 10 ಹೆಚ್ಚಿನ. ಏನದು, ತದೇಕ ಚಿತ್ತದಿಂದ ನೋಡ್ತಾ ಇದೀಯಾ? ಅಲ್ಲಿ ನೋಡ್ರಿ, ಜೋಡಿ ಹಕ್ಕಿಗಳು ಬಿಡಿ ಬಿಡಿಯಾಗಿ ಮಾತಾಡ್ತಿದ್ದಾರೆ. 10 ಪ್ರೀತಿ ಮಾಡಕ್ ಆಗುತ್ತಾ ರೀ ಚಿನ್ನ? ದುಡ್ಡೆಣಿಸೋ ಟೈಮಲ್ಲಿ ಹಾರ್ಟ್ ಬೀಟ್ ಎಣಿಸೋಣ ಅಂತ. ಕಿರಿ ರೀ, ಏನಿವ್ರು ಹಣಕಾಸು ಸಚಿವರಾಗಿದ್ದವರು ಏಕಾಏಕಿ ಗೃಹ ಸಚಿವರಾಗ ಕೊಟ್ಟಿದ್ದಾರೆ? ಮಹಿಳಾ ಅಭಿವೃದ್ಧಿ ಮತ್ತು ಮಕ್ಕಳ ಕಲ್ಯಾಣ. ಅಲ್ಲಲ್ಲ, ಮಹಿಳಾ ಕಲ್ಯಾಣದಿಂದ ಮಕ್ಕಳ ಅಭಿವೃದ್ಧಿ. ನಂದಿನಿ, ನೀನು ಮೊಬೈಲ್ ಆದ್ರೆ ನಾನು ಡಿಸ್ಪ್ಲೇ, ನೀನು IPL ಆದ್ರೆ ನಾನು ಪವರ್ ಪ್ಲೇ. ನೀವ್ ಕಣ್ಣಾದ್ರೆ ನನ್ ರೆಪ್ಪೆ, ನೀವ್ ಮಳೆ ಆದ್ರೆ ನನ್ ಕಪ್ಪೆ. ಶ್ರೀ ಗಿರಿ, ನೀವು ಅವ್ರ ತರ ಏನಾದ್ರೂ ಹೇಳ್ರಿ. ಅಯ್ಯೋ ಗಿರಿ, ನಾನೇ ಗಿರಿ ಅವ್ರ ತರ ಹೇಳ್ಬೇಕು? ನಾನ್ ನಂತರ ಹೇಳಿದ್ರೇನೆ ಬೆಟ್ರು. ಆದ್ರೂ ನೀನ್ ರಿಕ್ವೆಸ್ಟ್ ಮಾಡ್ತಾ ಇದೀಯ ಅಂತ ಲೆಟ್ ಮಿ ಟ್ರೈ. ಹಾ ಗಿರಿ, ನೀನು ಉಪ್ಪಾದ್ರೆ ನಾನು ಸಪ್ಪೆ. ನೀನು ಅಯ್ಯೋ ಬಡ್ಕೋಬೇಕು. ಸಪ್ಪಿತ್ತ ಒಂದಿನನಾದ್ರೂ ಅವ್ರ ತರ ನನ್ನ ಜೊತೆ ರೊಮ್ಯಾಂಟಿಕ್ ಆಗಿದ್ದೀರಾ ನೀವು? ಅಯ್ಯೋ ಗಿರಿ, ಮಿಡ್ಲ್ ಕ್ಲಾಸಲ್ಲಿ ಬರೋ ಪ್ರಾಬ್ಲಮ್ಗಳನ್ನ ಉಂಡೆ ಮಾಡಿ ಒತ್ತಿ ಒತ್ತಿ ಟೆರೆಸಲ್ಲಿ ಬಿಸಾಕೋ ರೋಟಿ ಮೇಕರ್ ಆಗ್ಬಿಟ್ಟಿದ್ದೀನಿ. ಹೀಗಿರುವಾಗ ರೊಮ್ಯಾಂಟಿಕ್ ಮೇಕರ್ ಹೇಗಾಗ್ಲಿ? ಇಟ್ಸ್ ಅ ಡಿಫಿಕಲ್ಟ್ ಸಿಚುಯೇಷನ್. ಯೋರಿ, ಕೊನೆ ಪಕ್ಷ ಅವ್ರನ್ನ ನೋಡಿ ಕಲ್ತ್ಕೊಳ್ಳಿ. ನಂದಿನಿ, ದೇವರು ಮೂಗಿಗೆ 2 ಹೊಲಿಯಾಗಿ ಕೊಟ್ಟಿದ್ದಾನೆ ಗೊತ್ತಾ? ಒಂದು, ನಿನ್ನ ಜೊತೆ ಇದ್ದಾಗ ನಿನ್ನ ಹೆಸರಲ್ಲೇ ಉಸಿರು ತಗೊಳ್ಳುತ್ತೆ. ಇನ್ನೊಂದು, ನೀನು ನನ್ನ ಬಿಟ್ಟು ಹೋದಾಗ
ನಿನ್ನ ಹೆಸರಲ್ಲಿ ಉಸಿರು ಬಿಡೋಕೆ. ಪ್ರೀತು, ದೇವರು ಎರಡು ಕಿವಿ ಯಾಕೆ ಕೊಟ್ಟಿದ್ದಾನೆ ಗೊತ್ತಾ? ಒಂದು ನಿನ್ನ ಪ್ರೀತಿ ಮಾತುಗಳನ್ನ ಕೇಳಿಸ್ಕೊಳ್ಳೋಕೆ, ಇನ್ನೊಂದು ಜನಗಳು ನಮ್ಮ ಪ್ರೀತಿ ಬಗ್ಗೆ ಹೊಗಳೋದನ್ನ ಕೇಳೋಕೆ. I love you. Let's get back to work. Bhogana. Yes. ಏನ್ ಮೇಡಮ್ ಸರ್, ಅಲಾರಾಮ್ ಇಟ್ಕೊಂಡು ಲವ್ ಮಾಡ್ತಾ ಇದ್ದವರು ಟಕ್ ಅಂತ ಬಿಸ್ನೆಸ್ ಶಿಫ್ಟ್ ಆಗ್ಬಿಟ್ರಿ. ಕೆಲ್ಸ ಅಂದ್ರೆ ಹಾಗೆ ಇರ್ಬೇಕು, ಆಗ್ಲೇ ಕೇರೆ ಮಾಡದೆ ಇರೋಷ್ಟು ದುಡಿಯೋಕಾಗದು. ಈಗ ನಿಮ್ಗೆ ಸೆಕೆಂಡ್ ಟಾಸ್ಕ್ ಕೊಡ್ತಿದೀವಿ. ನಿಮ್ ನಿಮ್ ಮೊಬೈಲ್ ಅಲ್ಲಿ ಎಷ್ಟು ಕಾಂಟ್ಯಾಕ್ಟ್ಸ್ ಇದೆಯೋ ಅದೆಲ್ಲದನ್ನು ಒಂದು ಲಿಸ್ಟ್ ಮಾಡಿ, ನೀವ್ ಯಾರ ಹತ್ರ ಕ್ಲೋಸ್ ಆಗಿ ಮಾತಾಡ್ತಿರೋ ಅವ್ರ ಹೆಸರನ್ನ ಸಪರೇಟ್ ಆಗಿ ಬರ್ಕೊಳ್ಳಿ. ಬರ್ಕೊಂಡು ಏನ್ ಮಾಡ್ಬೇಕು, ಸಿಮ್ ಏನಾದ್ರು ಮಾಡ್ಬೇಕಾ? ಇಲ್ಲ ಇಲ್ಲ, ನೀವು ಅವ್ರ ಜೊತೆ ಕ್ಲೋಸ್ ಆಗಿ ಮಾತಾಡ್ತಾ ದುಡ್ಡಿನ ಬಗ್ಗೆ ಇಂಟ್ರೆಸ್ಟ್ ಬರಸ್ತಾ ಅವ್ರನ್ನ ನಮ್ಮಲ್ಲಿ ಇನ್ವೆಸ್ಟ್ ಮಾಡೋ ಹಾಗೆ ಮಾಡಿಸ್ಬೇಕು. ಓ, ಗೊತ್ತಾಯ್ತು ಗೊತ್ತಾಯ್ತು. ಇವಾಗ ನೀವು ಮಾತಾಡ್ಕೊತಾ ಇದ್ರಲ್ಲ, ನೀನು ಕಣ್ಣಾದ್ರೆ ನಾನ್ ರೆಪ್ಪೆ, ಮಳೆ ಆದ್ರೆ ಕಪ್ಪೆ ಅಂತ ಆತರ ನಾವು ಇಂಟ್ರೆಸ್ಟ್ ಆದ್ರೆ ನಮ್ಮ ಕಡೆಯವರು ಇನ್ವೆಸ್ಟ್, ಕರೆಕ್ಟಾ? ಎಕ್ಸಾಕ್ಟ್ಲಿ. ಯಾರಾದ್ರೂ ನಮಗ್ ಬೈದ್ ಬಿಟ್ರೆ? ಯಾಕಂದ್ರೆ ಈಗ ನಮಗೆ ಯಾರಾದ್ರೂ ಫೋನ್ ಮಾಡಿ ಆಫರ್ ಇದೆ, ಕಾರ್ಡ್ ತಗೊಳ್ಳಿ ಅಂತ ಹೇಳಿದಾಗ ನಾವು ಅವ್ರ ಹತ್ರ ಸರಿಯಾಗಿ ಮಾತಾಡದೆ ಬೈದ್ ಬಿಟ್ಟಿದೀವಿ. ಈಗ ನಾವು ಅದೇ ಕೆಲಸ ಮಾಡಿದ್ರೆ ಅವ್ರು ನಮಗೆ ಬೈದೇ ಇರ್ತಾರ? ಬೈತಾರೆ, ಬಯಸ್ಕೋಬೇಕು. ಆದ್ರೆ ನೆನ್ಪಿರ್ಲಿ, ಬೈಯೋರು ಯಾವ್ದೋ ಹಂಚಿನ ಮನೆಲೋ ಅಥವಾ ನೀರ್ ಸೋರ್ತಿರೋ ತಾಸಿ ಮನೇಲಿ ಕುತ್ಕೊಂಡು ಬೈಬೋದು, ಆದ್ರೆ ಬಯಸ್ಕೊಳ್ಳೋ ನೀವು ನಾಳೆ ದಿನ ಅದೇ ಬೈಗುಡನ ದುಬೈ ಅಲ್ಲಿರೋ ಪಾಮ್ ಜುಮೇರಾದ ಮ್ಯಾನ್ ಮೇಡ್ ಐಲ್ಯಾಂಡ್ ಅಲ್ಲಿರೋ 50 ಕ್ರೋರ್ ಅಪಾರ್ಟ್ಮೆಂಟ್ ಅಲ್ಲಿ ಕುತ್ಕೊಂಡು ಬಯಸ್ಕೋತಿರ್ತೀರಾ? ಸೊ ಶುರು ಮಾಡಿ ನೆಕ್ಸ್ಟ್ ಟಾಸ್ಕ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ನಮ್ಮ ದೂರದ ಸಂಬಂಧಿಕರಲ್ಲಿ ದೂರ ಆದವರು ಲಿಸ್ಟ್ ಅಲ್ಲಿ ಯಾರನ್ನಾರು ಬಿಟ್ಬಿಟ್ಟಿದೀವ ಅಂತ ದೂರಾಲೋಚನೆ ಮಾಡ್ತಾ ಇದ್ದೆ. ಅಪ್ಪ, ನಿನ್ ಫೋನ್ ಅಲ್ಲಿ 800 ಕಾಂಟ್ಯಾಕ್ಟ್ಸ್ ಇತ್ತು, ನೀನ್ ಹೇಳ್ದಾಗೆ ಎಲ್ಲಾನು ಬರ್ದಿದ್ದೀನಿ ತಗೋ. ಆಹಾ, ತಂದೆ ಆದವನು ಮಗನಿಗೆ ಆಸ್ತಿ ಬರೀತಾನೆ, ಆದ್ರೆ ಇಲ್ಲಿ ಮಗ ತಂದೆ ಆಸ್ತಿ ಮಾಡ್ಲಿ ಅಂತ ಬರ್ದಿದ್ದಾನೆ. ಕಂದ ಆಯ್ಲುಲ್ಲು. ಅಮ್ಮ, ನಾನು ಅಷ್ಟೆ, ನಿನ್ ಫೋನ್ ಅಲ್ಲಿರೋ ಎಲ್ಲಾ ಕಾಂಟ್ಯಾಕ್ಟ್ಸ್ ಬರ್ದಿದ್ದೀನಿ, ಟೋಟಲ್ ಆಗಿ 170. ಪ್ರಣಿ, ನಾನ್ ನಿನಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ರು ಯಾವತ್ತೂ ರಂಗೋಲಿ ಬರಿ ಅಂತ ಹೇಳಿರ್ಲಿಲ್ಲ. ಮನೆಗೆ ರೇಷನ್ ಬೇಕು ಅದ್ರ ಲಿಸ್ಟ್ ಬರಿ ಅಂತ ಹೇಳಿರ್ಲಿಲ್ಲ, ಆದ್ರೆ ಆ ದೇವ್ರು ನಿನ್ ಹಣೆಲೆ ಬರ್ದಿದ್ದ ಅನ್ಸುತ್ತೆ. ಈ ಅಮ್ಮಂಗೋಸ್ಕರ ಇವತ್ತು ಈ ಲಿಸ್ಟ್ ಬರೆಯೋ ಹಾಗಾಗಿದೆ. ಥ್ಯಾಂಕ್ಸ್ ಕಣೆ. ಗಿರಿ, ನಾವು ಸಿಕ್ಕಾಪಟ್ಟೆ ದುಡ್ಡು ಮಾಡಿದ್ಮೇಲೆ ಒಂದು 5-star ಹೋಟೆಲಲ್ಲಿ ಬ್ಯಾಂಕ್ವೆಟ್ ಹಾಲ್ನ ಬುಕ್ ಮಾಡಿ ಸಭಿಕರನ್ನೆಲ್ಲ ಕರೆದು ಏಕಕಾಲಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸೋಣ. ಆದರೆ ಈಗ ಕೆಲಸ ಮಾಡೋಣ. ಸೊ ಮೊದಲಿಗೆ ನಮ್ಮ ಲಿಸ್ಟಲ್ಲಿ ಯಾರು ನಮಗೆ ತುಂಬ ಕ್ಲೋಸ್ ಆಗಿದ್ದಾರೋ ಅವ್ರನ್ನೆಲ್ಲ ಟಿಕ್ ಮಾಡ್ತಾ ಬಾ. ಗಿರಿ, 800 ಕಾಂಟ್ಯಾಕ್ಟ್ಸಲ್ಲಿ ನನಗೆ 8 ಜನ ಕ್ಲೋಸ್ ಆಗಿರೋರು ಸಿಕ್ಕಿದ್ರು. ನನಗೆ 7 ಜನ ಸಿಕ್ಕಿದ್ದಾರೆ. ಅಪ್ಪ, ಇವಾಗ ಏನು ಮಾಡ್ತೀರಾ? ಕ್ಲೋಸ್ ಆಗಿರೋರಿಗೆ ಫಸ್ಟ್ ಕಾಲ್ ಮಾಡ್ತೀನಿ. ನಮಸ್ಕಾರ ಸರ್, ನಾನು ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚೆಡ್ಡಿ ಮತ್ತು ಬನಿಯನ್ಗಳು. ಇದನ್ನ ನೀವು ಹೊರಗೂ ಹಾಕಬಹುದು, ಆದ್ರೆ ಚೆಡ್ಡಿ ಮಾರಕ್ಕೆ ಅಂತ ನಾನು ಕಾಲ್ ಮಾಡಿಲ್ಲ ಸರ್, ಹಣದ ವಿಚಾರನ ಮಾತಾಡೋದಿಕ್ಕೆ. ಸರ್, ದುಡ್ಡು ಅಂದ್ರೆ ಏನು ಗೊತ್ತಾ? ಇಟ್ಸ್ ಜಸ್ಟ್ ಎ ಪೀಸ್ ಆಫ್ ಪೇಪರ್, ಆದ್ರೆ ಡಸ್ಟ್ ಬಿನ್ ಗೆ ಬೀಳುವಂತಹ ಪೇಪರ್ ಅಲ್ಲ. ಈ ದುಡ್ಡನ್ನ ದುಡಿಯೋದು ಕಷ್ಟ ಅಲ್ವೇ ಅಲ್ಲ. ನೀವು ನನಗೆ ತುಂಬಾ ಕ್ಲೋಸ್ ಆಗಿದ್ದೀರಾ ಅಂತ ಈ ಮ್ಯಾಟರ್ನ ನಿಮ್ಮ ಹತ್ರ ಲೀಕ್ ಮಾಡ್ತಾ ಇದ್ದೀನಿ, ಗಮನ ಇಟ್ಟು ಕೇಳಿ. ಯಾಕೆ ಸರ್, ನಮ್ಮಪ್ಪನ ತರನೇ ಬೈತಾ ಇದ್ದೀರಾ? ಅಪ್ಪನ ತರ ಅಲ್ಲ, ಅಪ್ಪನೇ ಕಣೋ. ಏನಾಯ್ದು, ಕ್ಲೋಸ್ ಆಗಿರೋ ಫೋನ್ ಮಾಡ್ತೀನಿ ಅಂದ್ಬಿಟ್ಟು ನನಗೆ ಫೋನ್ ಮಾಡ್ತಿದ್ಯಾ? ಅಪ್ಪನಿಗಿಂತ ಕ್ಲೋಸ್ ಇನ್ ಯಾರಪ್ಪ ಇರ್ತಾರೆ?
ಬಿಸಿ ಮಾವನ್ ವಿಷಯ ಬಿಟ್ಟಾಕ್ರಿ. ಮಾವ ಹಂಗಂದ್ರೆ ಪಾಪ ನೀವ್ ಯಾಕೆ ಸುಮ್ಮನೆ ಇನ್ವೆಸ್ಟ್ ಮಾಡ್ತೀರಾ ಅಂತ ಹೇಳಿದೆ. ರೀ ನಮ್ಮ ಕ್ಲೋಸ್ ಇರೋರು ಅಂದ್ರೆ ಕಾಶಿ ಅವರು ಮತ್ತೆ ಗೌರಿ, ಅವ್ರಿಗೆ ಫೋನ್ ಮಾಡೋಣವಾ? ಎಕ್ಸಾಕ್ಟ್ಲಿ, ನೀವು ಕಾಶಿ ಅವ್ರಿಗೆ ಫೋನ್ ಮಾಡಿ, ನಾನು ಗೌರಿಗೆ ಮಾಡ್ತೀನಿ. ಓಕೆ. ಏನಿವತ್ತು ಶಿವಕೃಪದಲ್ಲಿ ಕಾಶಿ ಗೌರಿ ಬಗ್ಗೆ ಭಯಂಕರ ಚರ್ಚೆ ಆಗ್ತಿತ್ತು. ಆಹಾ ಕಾಶಿ ಅವರೇ, ಕಾಲ್ ಮಾಡಿದ ತಕ್ಷಣ ಕಾಲ್ ಎತ್ತವ್ರನ್ನ ನೋಡಿದ್ದೀನಿ. ಕಾಲ್ ಮಾಡಕ್ಕೆ ಮುಂಚೆನೆ ಕಾಲಿಡೋರ್ನ ನಿಮ್ಮನ್ನೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಆ ಓಕೆ, ಲೆಟ್ ಮೀ ಕಮ್ ಟು ದ ಮ್ಯಾಟರ್. ಕಾಶಿ ಅವರೇ, ದುಡ್ಡು ಅಂದರೆ ಏನು ಗೊತ್ತಾ? ಇಟ್ಸ್ ಜಸ್ಟ್ ಅ ಪೀಸ್ ಆಫ್ ಪೇಪರ್. ಆದ್ರೆ ಡಸ್ಟ್ ಬಿನ್ಗೆ ಬೀಳುವಂತಹ ಪೇಪರ್ ಅಲ್ಲ. ಆಕ್ಚುಲಿ ಈ ದುಡ್ಡನ್ನ ದುಡಿಯೋದು ಕಷ್ಟನೇ ಅಲ್ಲ. ನಿಜ ಹೇಳ್ಬೇಕು ಅಂದ್ರೆ ನೀವು ನಮಗ್ ತುಂಬಾ ಕ್ಲೋಸ್ ಆಗಿದ್ದೀರಾ ಅಂತ ಈ ಮ್ಯಾಟರ್ನ ಲೀಕ್ ಮಾಡ್ತಾ ಇದೀವಿ. ಗಮನ ಇಟ್ಟು ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ. ಗಮನ ಯಾರಿಗೆ ಕೊಡೋದ್ರೇ ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕೆ ನಾನು ಹೇಳೋದ್ರ ಕಡೆ ಗಮನ ಕೊಡಿ. ನೀವು ಕೋಟ್ಯಾಧಿಪತಿಗಳಾಗ್ಬೇಕಾ? ಹಾಗಿದ್ರೆ ನಮ್ಮ ಚೈನ್ ಲಿಂಕ್ಗೆ ಕೈ ಜೋಡಿಸಿ. ಚೈನ್ ಲಿಂಕ್ ಅದನ್ನೆಲ್ಲ ನಂಬೇಡಿ. ಅಂತ ಕೇಸಸ್ನ ನಮ್ಮ ಮನೆಯವ್ರು ಎಷ್ಟೊಂದು ನೋಡಿದ್ದಾರೆ ಗೊತ್ತಾ? ಅದೆಲ್ಲ ಸುಳ್ಳು. ಗೌರಿ, ಈ ಸೌರ ಮಂಡಲದಲ್ಲಿ ಧರಣಿ ಮಂಡಲ ತಿರುಗುತ್ತಾ ಇದೆ ಅಂದ್ರೆ ಅದು ಗುರುತ್ವಾಕರ್ಷಣೆ ಅನ್ನೋ ನಂಬಿಕೆಯಿಂದ. ನಂಬಿಕೆ ಅಂದ್ರೆ ಏನು? ಇಟ್ ಇಸ್ ಟ್ರಸ್ಟ್. ಈಗಿನ ಕಾಲದಲ್ಲಿ ದುಡ್ಡು ಮಾಡಿದವರೆಲ್ಲ ಎಷ್ಟೋ ಒಂದು ಟ್ರಸ್ಟ್ಗಳು ಓಪನ್ ಮಾಡಿದ್ದಾರೆ. ಇದರಲ್ಲೇ ಅರ್ಥ ಆಗಲ್ವಾ? ನಂಬಿಕೆ ಇದ್ರೆ ಎಲ್ಲವೂ ಸಾಧ್ಯ ಅಂತ. ನಾವು ನಂಬಿದೀವಿ, ನೀವು ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಗಿರಿ ರೀ ನಡಿ, ನಮಗೆ ಬೇಕ್ ಬೇಕಾದವ್ರಿಗೆ ಕಾಲ್ ಮಾಡೋಣ, ಅವರನ್ನೆಲ್ಲ ಬಿಲಿಯನೇರ್ಸ್ ಮಾಡೋಣ. ಸರಿ ರೀ. ಗೌರಿ ಕಾಶಿ ಬೇಜಾರು ಮಾಡ್ಕೋಬೇಡಿಪ್ಪ, ಬನ್ನಿ. ಅಪ್ಪ ಅಮ್ಮ ಬಿಸ್ನೆಸ್ ಅಲ್ಲಿ ಬಿಸಿ ಇದಾರೆ. ಯಾ ಯಾ ಮಮ್ಮಿ ಡ್ಯಾಡಿ ವೆರಿ ಬಿಸ್ನೆಸ್ ಬಿಸಿ ಪಾರ್ಟ್ನರ್ಸ್. ಕಮಿನ್ ಚಿಕ್ಕಪ್ಪ ಚಿಕ್ಕಮ್ಮ ಕಮಿನ್. ಗೌರಿ ಯಾಕೋ ಎಲ್ಲೋ ಏನೋ ಮೀನ್ತಾ ಇದೆ. ಐ ಮೀನ್ ಸಮಥಿಂಗ್ ಇಸ್ ಫಿಶಿ. ಇರ್ಲಿ, ಅದು ಎಂತ ಅಂದಳಿ ನಾನು ಕಂಡು ಹಿಡಿದೆ. ಬೆಳಿಗ್ಗೆ ಬೆಳಿಗ್ಗೆ ಏನ್ ಶೆಕೆ ಅಲ್ವಾ? ನೋಡ್ದಿಯಾಗಿರಿ, ನಾವೆಲ್ಲ ಕ್ರೆಡಿಟ್ ಡೆಬಿಟ್ ಕಾರ್ಡ್ ಅಲ್ಲಿ ಸ್ವೈಪ್ ಮಾಡ್ತೀವಿ, ಆದ್ರೆ ಈ ದಂಪತಿಗಳು ಕಾರ್ಡ್ ಅಲ್ಲೇ ಗಾಳಿನ ಸ್ವೀಪ್ ಮಾಡ್ತಾ ಇದ್ರೆ ವೆರಿ ವೆರಿ ಕೂಲ್. ಮೇಡಮ್ ಇದರಲ್ಲಿ ಎಷ್ಟು ದುಡ್ಡು ಇರ್ಬೋದು? ನಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ ಎಷ್ಟಿದೆ ಅಂತಾನೆ ಗೊತ್ತಿಲ್ಲ. ಅಂಥದ್ರಲ್ಲಿ ಅದ್ರ ಲಗಿರೋ ದುಡ್ಡು ಎಷ್ಟಿದೆ ಅಂತ ಎಣಿಸೋದು ಕಷ್ಟ. ನಿಜನಾ? ನಿಮ್ಮ ಹತ್ರ ಎಷ್ಟು ಕಾರ್ಡ್ ಇದೆ? ನನ್ನ ಹತ್ರ 4 ಕಾರ್ಡ್. ಹೌದಾ? ಯಾವ್ಯಾವ ಬ್ಯಾಂಕ್ದು? ಆಧಾರ್ ಕಾರ್ಡ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಪಾನ್ ಕಾರ್ಡ್. ನನ್ನ ಹತ್ರ ಒಂದಿದೆ ಸ್ಕೂಲ್ ಐಡಿ ಕಾರ್ಡ್. ಕಂದ ದೊಡ್ಡೋರ್ ಮಾತಾಡ್ಬೇಕ್ರೆ ಮಧ್ಯ ಬಾಯ್ ಹಾಕ್ಬೇಡ ಅಂತ ಎಷ್ಟು ಸಲ ಹೇಳ್ಬೇಕು ನಿನ್ಗೆ? ಹೇಳಿ ಬಿಡಮ್ಮ, ಅವನ್ ಹೇಳದ್ಮೇಲೆ ನಾನು ಹೇಳ್ಬೇಕು ಅಂತಿದ್ದೆ. ನನ್ನ ಹತ್ರನು ಇದೆ ಸೀನಿಯರ್ ಸಿಟಿಸನ್ ಕಾರ್ಡ್. ಏ ಅದೆಲ್ಲ ನಮಗ್ ಯೂಸೇ ಆಗಲ್ಲ. ಯೂಸ್ ಆಗೋದು ಬಿಸ್ನೆಸ್ ಕಾರ್ಡ್, ಅದ್ ನಮ್ಮ ಹತ್ರ ಇದೆ. ಲೈಫಲ್ಲಿ ಎಷ್ಟು ದುಡಿಬೇಕು ಅಂದ್ರೆ ದುಡ್ಡಿಗೆ ಬೆಲೆನೆ ಕೊಡಬಾರ್ದು. ದುಡ್ಡಿಗೆ ಬೆಲೆ ಕೊಟ್ರೆ ಸೇವ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೇವ್ ಮಾಡ್ಬೇಕು ಅಂತ ಯಾರು ಅನ್ಕೋತಾರೆ? ದುಡ್ಡನ್ನ ಕಳ್ಕೋತೀವಿ ಅಂತ ಭಯ ಇರೋರು. ದುಡ್ಡು ಎಷ್ಟೇ ಖರ್ಚು ಮಾಡಿದ್ರು ಕರ್ಗಲ್ಲ ಅನ್ನೋ ಧೈರ್ಯ ಇರೋರು ಸೇವಿಂಗ್ಸ್ ಬಗ್ಗೆ ಯೋಚನೆ ಮಾಡಲ್ಲ. ಅಪ್ಪ ಇದೊಂಥರ ಚೆನ್ನಾಗಿದೆ, ನಾನು ಓದೋದ್ ಬಿಟ್ಟು ಬಿಸ್ನೆಸ್ಗೆ ಬರ್ಲಾ? ನಿಂಗೆ ಯಾಕೋ ಬಿಸ್ನೆಸ್, ಓದ್ಕೊಳ. ನಾನು ಎಷ್ಟೇ ಕಷ್ಟಪಟ್ಟು ಓದಿ ಆನ್ಸರ್ ಬರೋದ್ರು 100 ಮಾರ್ಕ್ಸ್ ಮೇಲೆ ಕೊಡಲ್ಲ. ಅದೇ ಕಷ್ಟಪಟ್ಟು ಬಿಸ್ನೆಸ್ ಮಾಡಿದ್ರೆ ಜಾಸ್ತಿ ದುಡ್ಡು ತಗೋಬಹುದು. ದಿಸ್ ಇಸ್ ಮೈ ಪ್ಲಾನ್. ಹೌದಲ್ವಾ ಅಪ್ಪ, ನಾವ್ ಎಷ್ಟೇ ಕಷ್ಟಪಟ್ರು ಮಾರ್ಕ್ಸ್ 100 ಮೇಲೆ ದಾಟೋದೇ ಇಲ್ಲ. ಆಹಾ ಪ್ರಣಿ,
ಈ ಜಗತ್ತಲ್ಲಿ ಯಾರು ಬೇಕಾದರೂ ಬದಲಾಗ್ಬೋದಮ್ಮ, ಆದರೆ ನೀನು ಮಾತ್ರ ಬದಲಾಗಬೇಡಮ್ಮ. ಹೀಗೆ ಇದ್ ಬಿಡಮ್ಮ. ಅವಳು ಯಾಕೆ ಬದಲಾಗ್ತಾಳೆ? ಬದಲಾಗಬೇಕಾಗಿರೋದು ನಿನ್ನ ಸ್ಟೇಟಸ್ಸು. ಮಾವ, ಅವರು ಅದೇ ಪ್ರಯತ್ನದಲ್ಲೇ ಇದ್ದಾರಲ್ವಾ? ಎಲ್ಲ ಆಗುತ್ತೆ ಸರ್. ಈ ಚೈನ್ ಲಿಂಕ್ ಸೇರ್ಕೊಂಡ್ರೆ ನಾವು ಬೆಳಿಬೋದಾ? ಈ ಚೈನ್ ಲಿಂಕ್ ಎಲ್ಲ ನಂಬಕಾತಿಲ್ಲ, ನಾನೇ ಎಷ್ಟು ಕೇಸ್ ಕಾಣಲಿಲ್ಲ. ಶಿವರೆ, ಇವ್ರಿಗೆ ಲಾಭ ಬಂದಿರ್ಬೋದು, ಆದ್ರೆ ಎಲ್ಲರಿಗೂ ಬತ್ತೊಂದಡೆ ಹೇಳಕಾತಿಲ್ಲ. ನೀವು ಇದರ ಆಸೆ ಬಿಡದೆ ಯಾರಿಗೂ ಒತ್ತಾಯ ಇಲ್ಲ ಸರ್. ನೀವು ಪೊಲೀಸು, ಅನುಮಾನ ಪಡಬೇಕು. ಓಕೆ, ಶಿವಪ್ರಸಾದ್ ಅವ್ರಿಗೆ ಇಷ್ಟ ಇದ್ರೆ ಅವ್ರು ಮಾಡ್ತಾರೆ. ಜಿ, ಅವ್ರು ಅಷ್ಟೊಂದೆಲ್ಲ ಹೇಳ್ತಿದ್ದಾರೆ, ಅವ್ರು ಹೇಳೋದನ್ನ ಕೇಳಿ ಇನ್ನು ಎಷ್ಟು ದಿನ ಅಂತ ನಿಮ್ಮ ಸಾಹೇಬರಿಗೆ ಸೆಲ್ಯೂ ಟೊಡ್ಕೊಂಡಿರ್ತೀರಾ? ಬೇಬಿ, ನಮ್ಮ ತಿಂಡಿ ಆಯ್ತಲ್ವಾ? ಎಷ್ಟು ಕೋಟಿ ಕ್ರೆಡಿಟ್ ಆಗಿದೆ ಅಂತ ನೋಡೋಣ. ಬೈ ಗೈಸ್. ಒಂದು ನಿಮಿಷ, ಇದರಲ್ಲಿ ನಮ್ಮದು ಒಂದು ಪಾಲಿರಲಿ. ಗುಡ್ ಡಿಸಿಷನ್. ಶಿವಪ್ರಸಾದ್ ಅವರೇ, ನಿಮ್ಮ ಚೈನಿಗೆ ಇವ್ರನ್ನೂ ಲಿಂಕ್ ಮಾಡ್ಕೊಳ್ಳಿ, ಮಿಕ್ಕಿದ್ದು ಆಮೇಲೆ ಮಾತಾಡೋಣ. ಮೇಡಮ್ ಸರ್, ಹಾಗೆ ಆಗಲಿ. ಬಾಯ್. ಕಾಶಿ, ವೆಲ್ಕಮ್ ಟು ದ ಫ್ಯಾಮಿಲಿ. ದೇವ್ರೆ ದೇವ್ರೆ, ನಿಮ್ ಕಮಿಷನ್ ಜಾಸ್ತಿ ಆಯ್ತು. ಶಿವಪ್ಪಣ್ಣ, ನಿಮ್ಮ ನಂಬಿ ದುಡ್ಡು ಹಾಕಿದಲ್ಲ ಮಾರೆ. ನಾವು ಅಷ್ಟೇ ಅಲ್ರಿ ಶಿವಪ್ಪಣ್ಣರ, ನಮ್ಮ ನೆಂಟರು ಎಷ್ಟರು ಬಂದು ಬಳಗ ಇಡೀ ಖಾನ್ದಾನಿಗೆ ಶಂಕ ಊದಿ ಈ ಚೈನ್ಗೆ ಲಿಂಕ್ ಮಾಡ್ಸಿವ್ರಿ. ಲಿಂಕೆ ಬಿಟ್ಟು ಹೋಗಿದ್ದ ನನ್ನ ಹಳೆ ಡೌನ್ ಲಿಂಕ್ ತಗೊಂಡು ಚೈನ್ ಲಿಂಕ್ ದುಡ್ಡು ಹಾಕಿದೆ ಮಾರೆ. ಅಯ್ಯೋ ಲೇ, ಚೈನ್ ಲಿಂಕ್ ಅಂದ್ರೆ ನೀವೆಲ್ಲ ಏನಂತ ತಿಳ್ಕೊಂಡಿದ್ದೀರಾ? ಚೈನ್ ಲಿಂಕು ಅಂದ್ರೆ ಡೈರೆಕ್ಟ್ ಆಗಿ ಕುಬೇರನ ಜೊತೆ ಸೈನ್ ಲಿಂಕ್ ಆದಂಗೆ ಲೆಕ್ಕ. ಅಂದ್ರೆ ಕುಬೇರ ತಥಾಸ್ತು ಅಂತ ಸೈನ್ ಹಾಕಿದಾಗ ಅದೃಷ್ಟ ಹೇಗ್ ಒಲಿದ್ ಬರುತ್ತೋ ಹಾಗೆ ನಿಮ್ ಸೈನ್ಗೆ ಅಷ್ಟೇ ಬೆಲೆ ಇದೆ. ಬರೀ ನಿಮ್ ಸೈನ್ಗಷ್ಟೇ ಅಲ್ಲ, ನಮ್ ಸೈನ್ಗೂ ಬೆಲೆ ಬರುತ್ತೆ. ರಾಮಯ್ಯನಿಂದ ನಾವು, ನಮ್ಮಿಂದ ಕಾಶಿ ಗೌರಿ, ಕಾಶಿ ಗೌರಿಯಿಂದ ನೀವು, ನಿಮ್ಮಿಂದ ಮಾರ್ಗಿ ಮೇಡಮ್, ಮಾರ್ಗಿ ಮೇಡಮ್ ಇಂದ ಬಾಬು, ಹೀಗೆ ಲಿಂಕ್ ಆಗಿ ಲಿಂಕ್ ಆಗಿ ಚೈನ್ ಬೆಳ್ಕೊಳ್ತಾ ಹೋಗುತ್ತೆ. ಹನುಮಂತನ ಬಾಲುತ್ತರ. ಒಬ್ರಿಗೆ ದುಡ್ಡು ಬಂದ್ರೆ ಎಲ್ರಿಗೂ ಬಂದ ಹಾಗೆ. ದೋಸೆ ಹಾಕಕ್ಕೆ ತವಾನೇ ಕಾಯ್ಬೇಕಂತೆ, ಇನ್ ನೀವು ದುಡ್ಡು ಕಾಯ್ಬಾರ್ದಾ? ನಮ್ಮೆಲ್ಲರ ಈ ಸಂತೋಷಕ್ಕೆ ಕಾರಣ ಆ ಪ್ರೀತಮ್ ನಂದಿನಿ ಜೋಡಿ. ಗಿರಿ, ನಮ್ ಕಡೆಯಿಂದ ಆ ದಂಪತಿಗಳಿಗೆ ಏನಾದ್ರೂ ಉಡುಗೊರೆ ಕೊಡ್ಬೇಕಲ್ಲ? ಹೌದು ರೀ, ಉಡುಗೊರೆ ಕೊಡೋದೇ ಆದ್ರೆ ಬೆಳ್ಳಿ ದೀಪನೇ ಕೊಡೋಣ. ಯಾಕಂದ್ರೆ ಅವರೇ ನಮ್ಮ ಮನೇನ ಬೆಳಗ್ತಾ ಇರೋರಲ್ವಾ. ಅಕ್ಕ, ಅವರು ದೀಪ ಬೆಳಗೋರಲ್ಲ, ಬೆಂಕಿ ಹಚ್ಚೋರು. ಗೌರಿ, ಬಿಡ್ತು ಬಿಡ್ತು ಅನ್ನು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಈಗೇನು ಬೆಳ್ಳಿ ದೀಪ ಇಷ್ಟ ಇಲ್ಲ ನಿಂಗೆ ಅಂದ್ರೆ ಹೇಳು, ಬೆಳ್ಳಿ ತೊಟ್ಲಲ್ಲಿ ಕೃಷ್ಣನಿಟ್ಟೇ ಕೊಡೋಣ. ಆ ಚೈನ್ ಲಿಂಗ್ ಜೋಡಿಗೆ ಆದಷ್ಟು ಬೇಗ ಮಗು ಆಗ್ಲಿ. ಅಕ್ಕ, ಮಗು ಆಗೋದಕ್ಕೆ ಅವರಿಬ್ರು ಗಂಡ ಹೆಂಡ್ತಿನೇ ಅಲ್ಲ. ಅಕ್ಕ, ನಿಮ್ಮೆಲ್ರಿಗೂ ವಿಷಯ ಏನು ಅಂತ ಹೇಳ್ತೀನಿ ಕೇಳಿ. ಮರ್ಯಾದೆ ಕಮ್ಮಿ ಆಗ್ತಿದ ನಂದಿನಿ, ಬೇಡ. ಮರ್ಯಾದೆ ಕಮ್ಮಿನಾ, ನಿನ್ನಂತ ಮುಂದೆ ಬಂದು ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್ ಅನ್ಬೇಕೇನಾ? ಬೇಡ ಬೇಡ ನಂದಿನಿ, ಇದೆಲ್ಲ ಸರಿಗಿರಲ್ಲ, ಬೇಡ. ನಿನ್ ಜೊತೆ ಕೆಲ್ಸಕ್ ಸೇರ್ಕೊಂಡಾಗಿಂದ ನಾನು ಇದನ್ನ ಹೇಳ್ತಿರೋದು, ಬೇಡ ಇದೆಲ್ಲ ಸರಿಗಿರಲ್ಲ ಅಂತ. ಗಿರಾಕಿಗಳನ್ನ ಯಾಮಾರಿಸಿ ಇನ್ವೆಸ್ಟ್ಮೆಂಟ್ ಆಗ್ತಿದ್ದಂಗೆ ನನ್ನ ಶೇರ್ ನನಗೆ ಕೊಟ್ಬಿಡು ಅಂತ. ಯಾಕೋ ಕೊಟ್ಟಿಲ್ಲ, ಯಾಕೋ ಕೊಟ್ಟಿಲ್ಲ. ಇವತ್ತು ಕೊಡ್ಲಿಲ್ಲ ಅನ್ಕೋ, ಮನುಷ್ಯನ ಬಾಡಿಯಲ್ಲಿ ಇರೋದು 206 ಮೂಳೆಗಳು ಅಂತ ನಿನಗೆ ಪ್ರೂವ್ ಮಾಡಿ ತೋರಿಸ್ಬಿಡ್ತೀನಿ. ಏನೋ ಪಾಪ ಲೇಡೀಸು ಅಂತ ಸುಮ್ಮನೆ ಇದ್ರೆ ಏನ್ ಇಷ್ಟೊಂದೆಲ್ಲ ಮಾತಾಡ್ತಿದ್ಯಾ? ಯಾಕೆ ಇಲ್ಲ ಕಣೋ, ಆ ಶಿವಪ್ರಸಾದ್ ಮನೇಲಿ ನಿನ್ ಕೈ ಕೈ ಇಟ್ಕೊಂಡು ನಾಟಕ ಮಾಡ್ತಿದ್ನಲ್ಲ, ಹಂಗ್ ಮಾಡ್ಬೇಕಾ?
ಏಯ್ ಹೋಗಲ್ಲ. ಏಯ್ ಹೋಗ್ತೇನೆ ಹೋಗೆ. ಏಯ್ ಹೋಗಕ್ಕೂ ಮುಂಚೆ ದುಡ್ಡು ಕೊಟ್ಬಿಟ್ಟು ಹೋಗು. ನಂದಿನಿ ನಂದಿನಿ ನನಗೆ ತಲೆ ಕಟ್ಟರೆ ನಾನು ಸರಿಗಿರಲ್ಲ ನಂದಿನಿ ಬೇಡ. ನಿನ್ ಬೇಸಿಕಲಿ ಸರಿಯಿಲ್ಲ. ಇನ್ ತಲೆ ಕೆಟ್ಟರೆಷ್ಟು ಬಿಟ್ರೆಷ್ಟು ಜನಗಳಿಗೆ ಮೋಸ ಮಾಡಿ ದುಡ್ಡು ತಿಂತಿದ್ಯಲ್ಲ, ಇವಾಗ ನನ್ ದುಡ್ಡು ತಿಂತಿದ್ಯಾ? ಕೊಡೋ ಕಾಸು ಕೊಡಲೇ. ಏಯ್ ಎಷ್ಟೇ ದೌಲತ್ ನಿಂದು, ನೀನೊಂದು ಕೆಲ್ಸಕ್ಕೆ ಇಟ್ಕೊಂಡಿದ್ದೆ ನಾನು, ನನ್ನೇ ಲೋ ಅಂತ್ಯಾ? ನಂದಿನಿ ನನ್ ತಲೆ ಕೆಟ್ಟರೆ ಪೊಲೀಸ್ ಸ್ಟೇಷನ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಡ್ತೀನಿ ನಿನ್ ಮೇಲೆ. ನಿನ್ ಕಂಪ್ಲೇಂಟ್ ಕೊಡಕ್ ಹೋಗ್ಬೇಕು, ನಾನ್ ಪೊಲೀಸ್ನ ಇಲ್ಲಿ ಕರೆಸ್ತೀನಿ ನೋಡ್ತೀಯಾ? ನೋಡ್ತೀಯಾ ಕರ್ಸಿ? ನೀನ್ ಊರವ್ರಿಗೆಲ್ಲ ಮೋಸ ಮಾಡಿ ದುಡ್ಡು ತಿಂದಿದ್ಯಲ್ಲ, ಅವರು ನನ್ ಜೊತೆ ಸೇರ್ಕೊಂಡು ಕಂಪ್ಲೇಂಟ್ ಕೊಡೋ ತರ ಮಾಡ್ತೀನಿ. ಓಕೆನಾ? ನೋಡ್ತೀಯಾ? ಹೌದಾ, ನೋಡೋಣ. ನಾನು ಇಲ್ಲೇ ನಿಂತಿರ್ತೀನಿ. ಅದ್ ಯಾರನ್ನ ಕರ್ಸೆ ಕರ್ಸೆ? ಹೌದಾ, ಇವಾಗ ನೋಡ್ತೀನಿ ಏನ್ ಮಾಡ್ತೀನಿ ಅಂತ.